ಇನ್ನು ದಕ್ಷಿಣ ಕನ್ನಡ ಜಿಲ್ಲಾಡಳಿತಕ್ಕೆ ದೊಡ್ಡ ಮಟ್ಟದ ಸವಾಲು ಎದುರಾಗಿದೆ. ಎಲ್ಲೋ ಒಂದು ಮಟ್ಟಿಗೆ ಈ ಕೊರೋನಾ ಸೋಂಕಿತರ ಸಂಖ್ಯೆ ಕೂಡ ಒಂದು ರೀತಿಯಲ್ಲಿ ಇಳಿಕೆ ಆಗ್ತಾ ಇದೆ, ನಂತರ ಅಂತ ದಿನಗಳಲ್ಲಿ ಏರಿಕೆ ಆಗ್ತಾ ಇದೆ. ಇದೇ ಆಗ್ತಾ ಇದೆ. ಒಂದು ರೀತಿಯಲ್ಲಿ 15% ಇದ್ದದ್ದು ಈಗ 12% ಪಾಸಿಟಿವಿಟಿ ಬಂದ್ಬಿಟ್ಟಿದೆ. ಆದರೆ ಸಾವಿನ ಸಂಖ್ಯೆಯಲ್ಲಿ ಮಾತ್ರ ಇಳಿಕೆ ಕಾಣ್ತಾ ಇಲ್ಲ. ಸಂಬಂಧಪಟ್ಟ ಏನಾಗಿದೆ, ನಿನ್ನೆಯ ಕೊರೋನಾ ಅಪ್ಡೇಟ್ಸ್ ಬರ್ತಾ ಇದೆ ನೋಡಿ. ದಕ್ಷಿಣ ಕನ್ನಡ ಜಿಲ್ಲಾಡಳಿತಕ್ಕೆ ಸವಾಲಾಗಿದೆ ಕೊರೋನಾ ಸಾವಿನ ಸಂಖ್ಯೆ. ಇದೀಗ ಇಳಿಕೆ ಆಗ್ತಾ ಇಲ್ಲ, ಏರಿಕೆ ಆಗ್ತಾ ಇದೆ. ಕೊರೋನಾ ಸಾವಿನ ಸಂಖ್ಯೆ ಏರಿಕೆ ಆಗ್ತಾ ಇರುವಂತದ್ದು, ಜಿಲ್ಲೆಯಲ್ಲಿ ಇಳಿಕೆ ಕಾಣ್ತಾ ಇಲ್ಲ ಕೊರೋನಾ ಸಾವಿನ ಸಂಖ್ಯೆ. ಜಿಲ್ಲೆಯಲ್ಲಿ ಇಳಿಕೆಯನ್ನ ಕಾಣ್ತಾ ಇಲ್ಲ ಸಾವಿನ ಸಂಖ್ಯೆ. ನಿನ್ನೆ ಒಂದೇ ದಿನ ಕೊರೋನಾ ಮಹಾಮಾರಿಗೆ 10 ಮಂದಿ ಬಲಿಯಾಗಿದ್ದಾರೆ. ಇದು ನಿನ್ನೆಯ ಅಪ್ಡೇಟ್ಸ್ ಅನ್ನು ನಾವು ಕೊಡ್ತಾ ಇರುವಂತದ್ದು. ನಿನ್ನೆ ಒಂದೇ ದಿನ ಕೊರೋನಾ ಮಹಾಮಾರಿಗೆ 10 ಮಂದಿ ಬಲಿಯಾಗಿದ್ದಾರೆ. ಈವರೆಗೆ ಕೊರೋನಾಗೆ ಬಲಿಯಾದವರ ಸಂಖ್ಯೆ 998 ಕ್ಕೆ ಏರಿಕೆಯಾಗಿದೆ. ಈವರೆಗೆ ಟೋಟಲ್ ಕೊರೋನಾಗೆ ಬಲಿಯಾದವರ ಸಂಖ್ಯೆ 998 ಕ್ಕೆ ಏರಿಕೆಯಾಗಿರುವಂತದ್ದು ಸಾವಿರಕ್ಕೆ ಹತ್ತಿರ ಇದೆ. ಜಿಲ್ಲೆಯ ಪಾಸಿಟಿವಿಟಿ ರೇಟ್ ಅಂದ್ರೆ 15% ಇದ್ದಂತ ಪಾಸಿಟಿವಿಟಿ ರೇಟ್ ಇದೀಗ 12% ಗೆ ಇಳಿಕೆಯಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಲಾಕ್ಡೌನ್ ಏನು ಮುಂದುವರಿಕೆ ಮಾಡಿರುವಂತದ್ದು ಕೂಡ 15% ಇದ್ದ ಕಾರಣಕ್ಕಾಗಿ ಲಾಕ್ಡೌನ್ ಅನ್ನು ಮುಂದುವರಿಸಿರುವಂತದ್ದು. ಇದೀಗ ಇಳಿಕೆ ಕಾಣ್ತಾ ಇದೆ, ಆದರೆ ಸಾವಿನಲ್ಲಿ ಇಳಿಕೆ ಕಾಣ್ತಾ ಇಲ್ಲ. ಪಾಸಿಟಿವಿಟಿ ರೇಟ್ ಏನು ಇಳಿಕೆಯಾಗ್ತಾ ಇದೆ, ಆದರೆ ಕೊರೋನಾ ಮಹಾಮಾರಿಗೆ ಬಲಿಯಾದವರ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ನಿನ್ನೆ 10 ಮಂದಿ ಕೊರೋನಾಗೆ ಬಲಿಯಾಗಿದ್ದಾರೆ. ಜಿಲ್ಲೆಯ ಪಾಸಿಟಿವಿಟಿ ರೇಟ್ 12% ಗೆ ಇಳಿಕೆಯಾಗಿದೆ. ನಿನ್ನೆ 966 ಮಂದಿ ಕೊರೋನಾದಿಂದ ಗುಣಮುಖ ಆಗಿದ್ದಾರೆ. ಖುಷಿಯ ವಿಚಾರ, ನಿನ್ನೆ ಒಂದೇ ದಿನ 966 ಮಂದಿ ಕೊರೋನಾದಿಂದ ಗುಣಮುಖ ಆಗಿದ್ದಾರೆ. ಖುಷಿ ಪಡುವಂತಹ ವಿಚಾರಣೆ. ಒಟ್ಟು 6594 ಆಕ್ಟಿವ್ ಕೇಸ್ ಇರುವಂತದ್ದು. ಈಗ ಆಕ್ಟಿವ್ ಕೇಸ್ ಇರುವಂತದ್ದು 6594. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈವರೆಗೆ ಒಟ್ಟು 85665 ಪಾಸಿಟಿವ್ ಕೇಸ್ ಇದೆ. ಜಿಲ್ಲೆಯಲ್ಲಿ ಒಟ್ಟು ಕೇಸ್ ನಾವು ಹೇಳ್ತಾ ಇರುವಂತದ್ದು ಈಗ 85665 ಪಾಸಿಟಿವ್ ಕೇಸ್ ಇರುವಂತದ್ದು. ದಕ್ಷಿಣ ಕನ್ನಡ ಜಿಲ್ಲಾಡಳಿತಕ್ಕೆ ದೊಡ್ಡ ಮಟ್ಟದ ಸವಾಲಾಗಿದೆ. ರಾಜ್ಯ ಸರ್ಕಾರ ಈಗ ಅನ್ಲಾಕ್ ಮಾಡಲಿಕ್ಕೆ ಮುಂದಾಗ್ತಾ ಇದೆ, ಹಂತ ಹಂತವಾಗಿ ಅನ್ಲಾಕ್ ಮಾಡ್ತಾ ಬರ್ತಾ ಇದೆ. ಆದರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೆಲವೊಂದು ಗ್ರಾಮಗಳೇ ಸೀಲ್ ಡೌನ್ ಆಗೋಗ್ಬಿಟ್ಟಿದೆ. ಗ್ರಾಮಗಳಲ್ಲಿ ಇದೀಗ ದೊಡ್ಡ ಮಟ್ಟದ ತಲೆನೋವು ಶುರುವಾಗಿದೆ. ಹಾಗಾಗಿ ಕೆಲವೊಂದು ಗ್ರಾಮಗಳು ಈಗಾಗಲೇ 17 ಗ್ರಾಮಗಳು ಸೀಲ್ ಡೌನ್ ಆಗಿದೆ. ಪಾಸಿಟಿವ್ ರೇಟ್ ಇಳಿಕೆ ಆಗ್ತಾ ಇದೆ. ರಾಜ್ಯಕ್ಕೆ ಇರುವಂಥದ್ದು, ರಾಜ್ಯದಲ್ಲಿರುವಂಥದ್ದು 5% ಬಂದರೆ ಸಂಪೂರ್ಣವಾಗಿ ಅನ್ಲಾಕ್ ಮಾಡುವಂಥದ್ದು ಅಂತ. ಆದರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಗಮನಿಸಬೇಕು, 15 ಇದ್ದದ್ದು 12%ಗೆ ಇಳಿಕೆಯಾಗಿದೆ. ಆದರೆ ಸಾವಿನ ಸಂಖ್ಯೆಯಲ್ಲಿ ಇಳಿಕೆ ಕಾಣ್ತಾ ಇಲ್ಲ, ಏರಿಕೆಯಾಗ್ತಾ ಇದೆ. ಸಾವಿನ ಸಂಖ್ಯೆಯಲ್ಲಿ ಇಳಿಕೆ ಕಾಣ್ತಾ ಇಲ್ಲ, ಏರಿಕೆಯಾಗ್ತಾ ಇದೆ. ಇದು ನಿನ್ನೆಯ ಅಪ್ಡೇಟ್ಸ್ ನಾವು ಕೊಡ್ತಾ ಇರುವಂಥದ್ದು.